ಕನ್ನಡ ಕಲಾಭಿಮಾನಿಗಳಿಗೆ ರಾಮನಾಥ್ ಋಗ್ವೇದಿಯ ನಮಸ್ಕಾರಗಳು. ನಾನು ಪುಟ್ಟಣ್ಣ ಕಣಗಾಲ್ ಅವರ ಕಡೆಯ ಶಿಷ್ಯ. ಸುಮಾರು ಜನ ಶಿಷ್ಯರನ್ನು ಅವರು ತಯಾರು ಮಾಡಿದರು. ಅದರಲ್ಲಿ ಕೊನೆಯದಾಗಿ ಅವರ ಹತ್ರ ಜೀವನ ಸಾಗಿಸಿದಂತಹ ಒಬ್ಬ ಹೆಮ್ಮೆಯ ನಿರ್ದೇಶಕ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ಸುಮಾರು ಅವರ ಜೊತೆ ಒಂದು 5-6 ವರ್ಷ ನಾನು ಸಹಾಯಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಇವತ್ತು ಈ ಶುಭ ಸಂದರ್ಭದಲ್ಲಿ ನಾನು ಅವರ ಜೊತೆ ಇದ್ದ ಕೆಲವಷ್ಟು ರೋಚಕ ಸನ್ನಿವೇಶಗಳು ಹಾಗೂ ಮನಸ್ಸಿಗೆ ಸ್ಪಂದಿಸಿದ ಸನ್ನಿವೇಶಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಿದ್ದೀನಿ. ಸರ್, ನೀವು ಮೊದಲ ಬಾರಿಗೆ ಪುಟ್ಟಣ್ಣನವರನ್ನು ಭೇಟಿ ಮಾಡಿದ ಸಂದರ್ಭದ ಬಗ್ಗೆ ಹೇಳಿ. ಅದೊಂದು ನಿಜವಾಗ್ಲೂ ವಿಸ್ಮಯನೇ. ನನಗೆ ಸಿನಿಮಾದಲ್ಲಿ ಏನಾದರೂ ಕೆಲಸ ಮಾಡಬೇಕು, ಒಬ್ಬ ನಿರ್ದೇಶಕನಾಗಿ ನಾನು ಮುಂದುವರಿಬೇಕು ಅಂತಂತ ಡಿಗ್ರಿ ಮಾಡಿದ ಮೇಲೆ ನಮ್ಮ ತಂದೆಯವರ ಹತ್ರ ಹೇಳಿದೆ. ಅವರಿಗೆ ಅದು ಇಷ್ಟವಿರಲಿಲ್ಲ, ಯಾಕೆಂದರೆ ಅವರೊಂದು ಸ್ವಲ್ಪ ವೈದಿಕ ವಂಶದಿಂದ ಬಂದವರು. ಸೊ ಅವರು ಏನಾದರೂ ಆಗಲಿ ಮಗನ ಇಷ್ಟ ಅಂತನ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ನನ್ನ ಚಾಮರಾಜನಗರದಿಂದ ಬೆಂಗಳೂರಿಗೆ ನೀನು ಹೋಗಿದ್ದ ಬಾ ಏನಾದರೂ ಮಾಡು ಅಂತಂದರು. ನಾನು 100 ರೂಪಾಯಲ್ಲಿ ಇನ್ನು 40 ರೂಪಾಯಿ ಬಸ್ ಚಾರ್ಜ್ ಖರ್ಚಾಗಿ ಇನ್ನು 60 ರೂಪಾಯಿ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ತಲುಪಿದೆ. ಅಲ್ಲಿ ಚಂದ್ರಶೇಖರ್ ಅಂತ ನನ್ನ ರಿಲೇಟಿವ್, ಅವರು ಕನ್ನಡಪ್ರಭದಲ್ಲಿ ಕೆಲಸದಲ್ಲಿದ್ದರು. ಅವರ ರೂಮಲ್ಲಿ ಒಂದಷ್ಟು ದಿನ ಕಾಲ ಕಳೆದೆ. ಒಂದು 5-6 ದಿನ ಆದಮೇಲೆ ನಾನು ನನ್ನ ಆಸೆಗಳನ್ನೆಲ್ಲ ಹೇಳಿದಾಗ ಅವರು ಹೇಳಿದ್ರು, ನಿನಗೆ ಸುಮಾರು ಸಿನಿಮಾ ನಿರ್ದೇಶಕರುಗಳ ಪರಿಚಯ ಇರೋರು ಬಿ ವಿ ಪಂಡಿತರ ಮೊಮ್ಮಗ ಸೀತಾರಾಮ್ ಅಂತಿದ್ದಾರೆ, ಅವರ ಹತ್ರ ಹೋಗಿ ಅಪ್ರೋಚ್ ಮಾಡೋಣ, ಅವರು ಯಾವುದಾದ್ರೂ ಡೈರೆಕ್ಟ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಸರಿ, ಸದ್ಯ ಆಯಿತು ಅಂದರೆ ಅಲ್ಲಿವರೆಗೆ ಇನ್ನೇನು ಹೆಚ್ಚು ಕಡಿಮೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಮುಗಿದೋಗಿತ್ತು, ನನಗೆ ಇನ್ನು ಏನು ಜಾಗ ಇಲ್ಲ. ಆಮೇಲೆ ಅಲ್ಲಿ ಉಳ್ಕೊಳ್ಳೋಕ್ಕೂ ಇನ್ನು ಅವಕಾಶವಿರಲಿಲ್ಲ. ಅಲ್ಲಿ ಹೋಗಿ ಸೀತಾರಾಮ್ ಅವ್ರನ್ನ ಕೇಳಿದಾಗ ಅವರಂದರು, ನಿಜವಾಗ್ಲೂ ಕೆಲಸ ಮಾಡಬೇಕು, ಕೆಲಸ ಕಲಿಬೇಕು ಅನ್ನೋ ಹಾಗಿದ್ದರೆ ಕನ್ನಡದಲ್ಲಿ ಒಬ್ಬ ದೂರ್ವಾಸ ಮುನಿ ಇದ್ದಾರೆ, ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ, ಒಂದು ಲೆಟರ್ ಕೊಡ್ತೀನಿ, ನೀನು ಅವ್ರ ಹತ್ರ ಅಪ್ರೋಚ್ ಮಾಡು ಅಂತಂದರು. ನನಗೆ ಮುಖ್ಯವಾಗಿ ನಿರ್ದೇಶಕನಾಗಬೇಕು, ಅದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೆ. ಅದರಿಂದ ಆಯಿತು ಸರ್ ಅಂತಂದೆ. ಆವಾಗ ಅವರು ಸೂಚಿಸಿದ ಹೆಸರೇ ಪುಟ್ಟಣ್ಣ ಕಣಗಾಲ್. ತುಂಬ ಕೋಪ, ಅವ್ರ ಹತ್ರ ಕೆಲಸ ಮಾಡೋದು ಕಷ್ಟ, ಯೋಚನೆ ಮಾಡು ಅಂತಂದರು. ಇಲ್ಲ ಸರ್, ನಾನು ಮಾಡ್ತೀನಿ ಅಂತ ಹೇಳಿದೆ. ಆವಾಗ ಜಯನಗರ 7th ಬ್ಲಾಕಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಇದ್ದರು. ಮೋಸ್ಟ್ಲಿ ಅವತ್ತನ ದಿನ ಮುಗಿದ್ರೆ ನನಗೆ ಊಟ ತಿಂಡಿಗೂ ತೊಂದರೆ, ಉಳ್ಕೊಳ್ಳೋಕ್ಕೂ ತೊಂದರೆ ಅಂತ ಇದ್ದವು. ಹೋಗಿ ಬೆಳಗ್ಗೆ 10 ಗಂಟೆಗೆ ಅವರ ಮನೆ ಹತ್ರ ಇವರು ಕೊಟ್ಟು ಲೆಟ್ರ್ ಇಟ್ಕೊಂಡು ಹೋದೆ. ನೋಡಿದ್ರೆ ನನ್ನ ಅದೃಷ್ಟಕ್ಕೆ ಅವರು ಇಲ್ಲ. ಸೊ ಕಾಯ್ತಾ ಕೂತಿದ್ದೆ. 3:00 PM ಅವರು ಬಂದರು. ನನಗೆ ಏನೋ ತುಂಬ ಸಂತೋಷವಾಗಿ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದೆ. ನನ್ನನ್ನು ಬಹಳ ಸಹೃದಯದಿಂದ ಮತ್ತು ವಿನಯದವಾಗಿ ಇದ್ದಾನೆ ಈ ಹುಡುಗ ಅಂತಂದ್ಬಿಟ್ಟು ಅನ್ನಿಸ್ತೋ ಏನೋ. ಫಸ್ಟು ನೋಡಿಬಿಟ್ಟು, ಊಟ ಮಾಡಿದೀಯಾ ನೀನು ಅಂತಂದರು. ನನಗೆ ಏನು ಹೇಳೋಕ್ಕೂ ಗೊತ್ತಾಗಲಿಲ್ಲ, ದುಡ್ಡಿರಲಿಲ್ಲ. ಫಸ್ಟು 20 ರೂಪಾಯಿ ಜೇಬಿಗೆ ಹಾಕಿಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಾ ಅಂತಂದರು. ಅದು ಅವರ ಹೃದಯವಂತಿಕೆ. ಅಂಥ ಒಬ್ಬ ದೊಡ್ಡ ಮನುಷ್ಯ. ಊಟ ಮುಗಿಸ್ಕೊಂಡು ನಾನು ಬಂದೆ. ಬಂದ ಮೇಲೆ ನನ್ನ ಬಗ್ಗೆ ಎಲ್ಲ ಕೇಳಿದ್ರು. ಬಹಳ ತಾಳ್ಮೆ ಇರಬೇಕು, ಒಂದು ಸಿನಿಮಾ ರಂಗದಲ್ಲಿ ನೀನು ಕೆಲಸ ಮಾಡಬೇಕು ಅಂದರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀನು ತಾಳ್ಮೆಯಾಗಿರೋ ಹಾಗಿದ್ದರೆ ನನ್ನ ಹತ್ರ ಇರು ಅಂತಂತ ಹೇಳಿದ್ರು. ಉಳ್ಕೊಳ್ಳೋಕ್ಕೆ ಎಲ್ಲಿ ಜಾಗವಿದೆ ಅಂತಂದರು. ಏನೂ ಇರಲಿಲ್ಲ, ನನ್ನ ಹತ್ರನೇ ಉಳ್ಕು, ಇಲ್ಲೇ ಇರು ಅಂತಂತ ಹೇಳಿ ಉಳಿಸ್ಕೊಂಡ್ರು. ಆವತ್ತಿನಿಂದ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸುಮಾರು 5-6 ತಿಂಗಳು ಅವರ ಸೇವೆ ಮಾಡಿಕೊಂಡು ಗುರು ಶಿಷ್ಯ ಪರಂಪರೆ ಥರ ಅವ್ರ ಜೊತೆಯೇ ಇದ್ದೆ. ಬಟ್ ಮಾನಸ ಸರೋವರ ಅಂತಂತ ಒಂದು ಸಿನಿಮಾ ಪ್ರಾರಂಭವಾಯಿತು. ನಾನು ಅವಾಗ ಸದ್ಯ ಅಂದ್ಕೊಂಡಿದ್ದಾಯಿತು, ಇನ್ನೇನು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬಹುದು ಅಂತಂತ ಖುಷಿಯಾಗಿ ಶುರು ಮಾಡಿದೆ. ಅವರು ಕರೆದರು, ಈಗ ನನ್ನ ಸಿನಿಮಾ ಪ್ರಾರಂಭ ಆಗ್ತಾ ಇದೆ, ನಿನಗೆ ಏನು ಕೆಲಸ ಇದರಲ್ಲಿ ಅಂತಂದರೆ, ಬೆಳಗ್ಗೆ ಅದು ಸಂಡೂರ್ಲಿ ಶೂಟಿಂಗು, ಬೆಳಗ್ಗೆ ಹಾಲು ತರೋದು, ತರಕಾರಿ ತರೋದು, ಈ ಕೆಲಸನ ಈ ಶೂಟಿಂಗಲ್ಲಿ ನೀನು ಮಾಡಬೇಕು ಅಂತಂದರು. ಇದೇನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂದ್ಕೊಂಡಿದ್ದೆ, ಅದಲ್ಲದೆ ಇವ್ರ ಹತ್ರ 6 ತಿಂಗಳಿಂದ ಸೇವೆ ಮಾಡಿದ್ದೀನಿ, ಇವರು ಹಿಂಗೆ ಹೇಳಿದ್ರಲ್ಲ, ಆದರೂ ಪರವಾಗಿಲ್ಲ, ಪುಟ್ಟಣ್ಣವ್ರ ಹತ್ರ
ಇರೋದೇ ಒಂದು ಭಾಗ್ಯ ಅಂದ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಯಿತು, ಆ ಶೂಟಿಂಗ್ ಎಲ್ಲ ಮುಗಿಯಿತು. ನನ್ನನ್ನು ಶೂಟಿಂಗ್ ಸ್ಪಾಟ್ ಹತ್ರ ನಾನು ದೂರದಲ್ಲಿ ಸಿನಿಮಾ ನೋಡಬೇಕು ಶೂಟಿಂಗ್ನ, ಈ ಥರದ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದರು. ಅದು ಮುಗಿದ ಮೇಲೆ ಅವರು ಎರಡು ತಿಂಗಳು ಅದರದ್ದು ಎಡಿಟಿಂಗಿಗೆ ಹೋದರು. ಹೋಗಿ ಬಂದು ನೋಡಬೇಕಾದ್ರೆ ನಾನು ಇನ್ನೂ ಅವ್ರ ಜೊತೆಯೇ ಅವರ ಮನೆಯಲ್ಲಿ, ಅಂದರೆ ಅವರು ಒಬ್ಬರೇ ಇದ್ದರು ಅವಾಗ, ಇದ್ದೆ. ಏನು ರಾಮನಾಥ್, ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ, ನಾನೆಲ್ಲ ಓಡೋಗ್ತೀನಿ ಅಂದ್ಕೊಂಡಿದ್ದೆ. ನಾನು ಯಾಕೆ ಹಾಗೆ ಮಾಡಿದೆ ಅಂತಂದರೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ. ಓಕೆ, ನೀವು ನಿಲ್ತೀರಿ, ಇನ್ನು ಮುಂದಕ್ಕೆ ನಿನ್ನ ಕೇಳಿ ಕೆಲಸ ಮಾಡಿಸ್ತೀನಿ ಅಂತಂದರು. ಮಾನಸ ಸರೋವರ ಸಿನಿಮಾದಲ್ಲಿ ನಾನು ನೋಡಿದ ಒಂದು ಇದು ನಿಮ್ಮ ಹತ್ರ ಹಂಚಿಕೊಳ್ಳಬೇಕು. ಅಲ್ಲಿ ಡಾಕ್ಟರ್ ಶಿವರುದ್ರಪ್ಪನವರ ಒಂದು ಹಾಡಿದೆ, ವೇದಾಂತಿ ಹೇಳಿದನು ಒಂದೆಲ್ಲ ಮಣ್ಣು ಮಣ್ಣು ಅಂತಂತ. ಆ ಹಾಡನ್ನು ನಾವು ಶೂಟಿಂಗಿಗೂ ಮುಂಚೆ ನಾನು ಅವ್ರ ಜೊತೆನೇ ಇದ್ದಾಗ ಸುಮಾರು ಸರಿ ಕೇಳ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಆದರೆ ಶೂಟಿಂಗಲ್ಲಿ ಯಾವೊಂದೂ ದಿನ ಆ ಹಾಡನ್ನು ಹಾಕ್ಕೊಂಡು ಚಿತ್ರೀಕರಣ ಮಾಡಲೇ ಇಲ್ಲ ಅವರು. ನಾನು ಅಂದ್ಕೊಂಡೆ, ಆವಾಗ ಇನ್ನೂ ನನಗೂ ಅನುಭವವಿಲ್ಲ, ಬಟ್ ಇಷ್ಟು ಒಳ್ಳೆಯ ಹಾಡನ್ನು ಶೂಟಿಂಗೇ ಮಾಡಲಿಲ್ವಲ್ಲ ಇವರು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಪ್ರೊಜೆಕ್ಷನ್ ಆದಾಗ ನೋಡಿದ್ರೆ ಸಿನಿಮಾದಲ್ಲಿ ಹಾಡು ಬರ್ತಾಯಿತ್ತು. ಅಂದರೆ ಅವರು ಎಷ್ಟು ಕ್ಯಾಲಿಬರ್ ಇದ್ದರು ಅಂತಂದರೆ, ಆ ಹಾಡನ್ನು ಪ್ಲೇ ಮಾಡದೆ ಅದಕ್ಕೆ ಬೇಕಾದ ಶಾರ್ಟ್ಸ್ಗಳನ್ನ ತಾವೇ ತಮ್ಮ ಪಾಡಿಗೆ ಅದಕ್ಕೆ ಇದಿದೇ ಶಾರ್ಟ್ಸ್ಗಳು ಬೇಕು ಅಂತ ತಗೊಂಡಿದ್ದು, ಅದನ್ನು ಎಡಿಟ್ ಮಾಡಿ ಆ ಸಾಂಗನ್ನು ಹಾಕಿದರು. ಸಾಂಗ್ ನೋಡಿದಾಗ ತುಂಬ ಸಂತೋಷವಾಗ್ತಿತ್ತು. ಅಷ್ಟು ಒಂದು ತುಂಬ ಮಹತ್ವವಾದ ನಿರ್ದೇಶಕ ಅಂತಂತ ಪುಟ್ಟಣ್ಣ ಸರ್ನ ನಾನು ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಪುಟ್ಟಣ್ಣನವರು ಸಿನಿಮಾ ಶುರು ಮಾಡೋ ಮೊದಲು ಅದರ ಪೂರ್ವ ತಯಾರಿ ಯಾವ ರೀತಿ ಮಾಡ್ಕೊಳ್ತಿದ್ರು? ಅದು ಒಂದು ಸ್ವಲ್ಪ ತಮಾಷೆಗೆ ಇರುತ್ತೆ. ನಾನು ನೋಡಿದೆ ಪುಟ್ಟಣ್ಣ ಕಡಗಾಲ್ ಅವರು, ಅವರು ನಿರ್ದೇಶನ ಒಂದು ಬಿಟ್ಟರೆ ಇನ್ನು ಎಲ್ಲದನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿದ್ವಾಂಸರು ವಿದ್ವತ್ತಿರೋರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದರು. ಹಾಡು ಬರೀಬೇಕು, ಹಾಡುಗಾರರು ಯಾರ್ಯಾರು ಬರೀತಾರೆ, ಅವರು ಮ್ಯೂಸಿಕ್ ಡೈರೆಕ್ಷನ್ ಯಾವ್ರದ್ದು, ಮೇಕಪ್ನವರು, ಮತ್ತು ಸಂಭಾಷಣೆ ಬರೆಯೋದಕ್ಕೆ. ಬಟ್ ಇದು ಎಲ್ಲ ಥರ ನಾಲೆಡ್ಜು ಅವ್ರಿಗಿತ್ತು. ಆದ್ರೂ ಅದಕ್ಕೆ ತಕ್ಕಂತಹ ವ್ಯಕ್ತಿಗಳನ್ನ ಆರಿಸಿ ಅದದು ಮಾಡ್ತಾಯಿದ್ರು. ಬಟ್ ನಾನು ನೋಡಿದ ನನ್ನ ಗುರುಗಳಲ್ಲಿ ಅವರು ಸಿನಿಮಾದ ಮುಂಚೆ ಮಾಡುತ್ತಿದ್ದ ತಯಾರಿ ಏನಂದರೆ, ಕಲರ್ ಪೇಪರ್ಸ್ಗಳ ತಗೊಳ್ಳೋದು, ಅದನ್ನು ಕ್ಲೀನಾಗಿ ಕಟ್ ಮಾಡೋದು, ಆಯಾ ಶೀಟ್ಗಳಿಗೆಲ್ಲ ಅಂಟಿಸೋದು, ಮತ್ತು ಒಳ್ಳೆ ಭಾಳ ನೀಟಾಗಿ ಪ್ರೆಸೆಂಟೇಷನ್ಗಳು ಮಾಡೋದಕ್ಕೆ, ಯಾವುದು ಪೇಪರ್ ವರ್ಕು, ಇವೆಲ್ಲ ಭಾಳ ಚೆನ್ನಾಗಿ ಮಾಡೋರು. ಮತ್ತು ಯಾವ್ಯಾವ ಅಡುಗೆ ಏನೇನು ಮಾಡಬೇಕು ಯಾವ್ಯಾವತ್ತು ಶೂಟಿಂಗಲ್ಲಿ, ಇದ್ರ ಬಗ್ಗೆ ಚೆನ್ನಾಗಿ ಆಲೋಚನೆಗಳು ಮಾಡ್ತಾಯಿದ್ರು. ಅದನ್ನು ಹೇಳೋರು, ಇಂಥವದ್ದೇ ಬೇಕು, ಹೀಗೆ ಬೇಕು, ಹೀಗೆ ಇರಬೇಕು ಅಂತಂತ. ಬಟ್ ಮನಸ್ಸಲ್ಲೇ ಎಲ್ಲ ಥರ ಪ್ರಿಪ್ರೇಷನ್ ಅವ್ರು ಮಾಡ್ಕೋತಾ ಇದ್ರು. ಪ್ರತಿದಿನ ರಾತ್ರಿ ಸ್ಕ್ರಿಪ್ಟ್ ರೈಟರ್ ಬರೀತಿದ್ದ ಡೈಲಾಗ್ಗಳನ್ನ ಒಂದೊಂದು ಪೇಜನ್ನು ತೆಗೆದು ಓದೋದು, ಅವ್ರಿಗೆ ನಿದ್ರೆ ಬರೋವರೆಗೂ ಅದನ್ನು ಓದ್ಕೊಳ್ಳೋದು, ಅದರಲ್ಲೇನೋ ಮಾರ್ಕ್ ಮಾಡೋದು, ಸುಮ್ಮಗೆದ್ದು ಬಿಡೋರು. ಶೂಟಿಂಗಲ್ಲಿ ಆ ಸೀನನ್ನು ನಮ್ಮಗಳನ್ನ ಕರೆದು ಓದಿಸೋರು, ಇವತ್ತು ಈ ಸೀನ್ ತೆಗಿಬೇಕಲ್ಲ ಓದು ಅಂತಂತ. ನಾವು ಓದಿದ್ರೆ ಅದನ್ನು ಆಮೇಲೆ ಓದಿದ ಮೇಲೆ ಅದನ್ನು ಇಟ್ಕೊಂಡು ಅದರಲ್ಲಿರುವ ಬೆಸ್ಟ್ ಪಾಯಿಂಟ್ಸ್ಗಳನ್ನು ತಗೊಂಡು ತಮ್ಮದೇ ಆದ ಶೈಲಿಯಲ್ಲಿ ಒಬ್ಬ ನಿರ್ದೇಶಕನ ದೃಷ್ಟಿಯಲ್ಲಿ ಸಿನಿಮಾ ಹೆಂಗೆ ತೆಗಿಬೇಕು ಆ ರೀತಿ ಡೈಲಾಗ್ಗಳನ್ನ ಮತ್ತೆ ಬರೆಸೋರು, ಬರೆಸಿ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗೋದು. ಈ ರೀತಿ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನೋಡಿದಂಗೆ ಅವರು ತುಂಬ ಪರಿಣಿತರಾಗಿದ್ದರಿಂದ ಬಹಳ ಸುಲಭವಾಗಿ ಚಿತ್ರಗಳನ್ನ ನಿರ್ದೇಶನ ಮಾಡ್ತಿದ್ರು ಅಂತ ನನ್ನ ಅನಿಸಿಕೆ. ತಂತ್ರಜ್ಞರಿಗೆ ಕೆಲಸ ಮಾಡಲು ಯಾವ ರೀತಿ ಗೈಡ್ ಮಾಡ್ತಿದ್ರು? ಒಬ್ಬ ಶಿಷ್ಯ ಅವನು ಹೆಂಗೆ ಇರಬೇಕು, ಅವನು ಹೆಂಗೆ ಮುಂದುವರಿಬೇಕು ಅನ್ನುವ ಒಂದು ಕಾಳಜಿಯನ್ನು ಹೊತ್ತಿರುವಂತಹ ಒಬ್ಬ ಮಹಾನ್ ನಿರ್ದೇಶಕ ಅವರು ಅಂತಂದ್ರಲ್ಲಿ ಎರಡನೇ ಮಾತಿಲ್ಲ. ಋಣಮುಕ್ತಳು ಸಿನಿಮಾ, ಅದರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸ್ಟಾರ್ಟ್ ಆಗಬೇಕು, ಬೆಳಗ್ಗೆ ಅವರು ಬಂತು ಅಂತಂದರೆ ಸೆಟ್ಟಲ್ಲಿರುವ 100-150 ಜನನೂ ಎಲ್ಲರೂ ತಟಸ್ಥರಾಗಿರೋರು, ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರೋದು. ಅಲ್ಲಿ ರಾಮಕೃಷ್ಣ ಅವ್ರದ್ದು ಒಂದು ಸೀನು, ಅವರು ರೂಮ್ ಒಳಗಡೆ ಹೋಗಿ ರೂಮಿಂದ ಬೈಕೊಂಡು ಗಲಾಟೆ ಮಾಡಿಕೊಂಡು ಆಚೆಗೆ ಬರಬೇಕು. ಆ ರೂಮು ಅಂದ್ರೆ ಗೊತ್ತಲ್ಲ, ಅದರದ್ದು ಈ ಮಣಿ ಸರಗಳನ್ನೆಲ್ಲ ಹಾಕಿದ್ರು ಬಾಗಲಲ್ಲಿ,
ಸರಿ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ರಾಮಕೃಷ್ಣ ಅವರು ಆ ರೂಮ್ ಅನ್ನು ಸೆಟ್ ಒಳಗಡೆ ಹೋದ್ರು ಹೋಗ್ತಿದ್ದಂಗೆ ಏನಾಯ್ತು ಅದೇ ಫಸ್ಟ್ ಶಾಟ್ ಆ ಮಣಿ ಸರ್ಗಳೆಲ್ಲ ಇದೆಯಲ್ಲ ಅದೆಲ್ಲ ಅಳ್ಳಾಡ್ತಾ ಇತ್ತು ಸೊ ನಾನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೂಮಿಂದ ಆಚೆ ಬರಬೇಕಾದ್ರೆ ಅಳ್ಳಾಡಬೇಕೇ ಹೊರತು ರೂಮ್ ಒಳಗಡೆ ಹೋದಾಗ ಅದು ಅಳ್ಳಾಡಬಾರ್ದಲ್ಲ ಇನ್ನೇನು ಶುರುವಾಗಬೇಕು ಶೂಟಿಂಗು ಮೊದಲನೇ ದಿನದ ಬೆಳಗಿನ ಫಸ್ಟ್ ಶಾಟು ಅದನ್ನೆಲ್ಲ ಗಮನಿಸ್ಬಿಟ್ಟು ಓಡ್ ಹೋಗಿ ಅದನ್ನೆಲ್ಲ ಸರಿ ಮಾಡಿದೆ ಸರಿ ಮಾಡಿಬಿಟ್ಟು ಓಡ್ ಬಂದು ಆವತ್ತು ಕ್ಲಾಪ್ ಮಾಡಬೇಕಾಗಿತ್ತು ಕ್ಲಾಪ್ ಮಾಡೋ ಹುಡುಗ ಬಂದಿರಲಿಲ್ಲ ಸೊ ಕ್ಲಾಪ್ ಬೋರ್ಡ್ ತಗೊಂಡು ಸ್ಟಾರ್ಟ್ ಸೌಂಡ್ ಅಂತಂದರು ಆವತ್ತಿನ ದಿನ ಕ್ಲಾಪ್ ಅಂತಂತಿತ್ತು ಇವಾಗಿಲ್ಲ ಸ್ಟಾರ್ಟ್ ಸೌಂಡ್ ಅಂತ ತಕ್ಷಣ ಫಸ್ಟ್ ಸೀನು ಶಾರ್ಟು ಮತ್ತು ಟೇಕ್ ಈ ಥರ ಮೂರನ್ನು ಅನೌನ್ಸ್ ಮಾಡಬೇಕು ಈ ಆ ಥರದಲ್ಲಿ ಒಂದು 150 ಜನ 200 ಜನವೆಲ್ಲ ಇದ್ರಲ್ಲ ತಗೊಂಡೆ ಇದು ಮಾಡುವಾಗ ಹೇಳುವಾಗ 24/7 ಅಂತ ತಪ್ಪು ಹೇಳಿಬಿಟ್ಟೆ ಏನು ಬಹಳ ಇದಾಗಿದ್ದರು ಕಾನ್ಸಂಟ್ರೇಟೆಡ್ ಆಗಿದ್ದರು ಕಾನ್ಸಂಟ್ರೇಷನ್ನೇ ಅವ್ರಿಗೆ ಇದಾಗಿತ್ತು ತಕ್ಷಣ ನಾನು ನೋಡಿದ್ರು ನನಗೆ ನಾನು ಮಾಡಿರೋ ತಪ್ಪು ಗೊತ್ತಾಯಿತು ಸುಮ್ಮಗೆ ನಿಂತ್ಕೊಟ್ಟೆ ಕ್ಲಾಪ್ ಹಿಡ್ಕೊಂಡು ಕ್ಲಾಪ್ ಬೋರ್ಡ್ ಕೆಳಗಡೆ ಇಡಲಿ ಅಂತಂದರು ಇಟ್ಟೆ ಆಚೆ ಹೋಗ್ರಿ ಅಂತಂದರು ಸೆಟ್ಟಿಂದ ಆಚೆ ಹೋಗ್ರಿ ಅಂತಂದರು ನಾನು ಅವರ ಜೊತೆ ಅವರ ಮನೆಯಲ್ಲಿ ಅವರ ಜೊತೆಯೇ ಇರ್ತಿದ್ದವನು ಅವರ ಪರ್ಸನಲ್ಲಾಗಿ ಅವ್ರನ್ನೆಲ್ಲ ಏನೇನು ಬೇಕು ಎಲ್ಲ ನೋಡ್ಕೊತಿದ್ದವನು ಬಟ್ ಅಂತಂದರು ಆಚೆಗೆ ಹೋಗ್ರಿ ನನಗೆ ಗೊತ್ತಿತ್ತು ಅಲ್ಲೇನಾದರೂ ನಾನು ಮಾತಾಡಿದ್ದರೆ ನನಗೆ ಅಷ್ಟು ಜನ ಎದುರುಗಡೆ ಹೊಡೆದು ಬಿಡೋರು ನಾನು ಕ್ಲಾಪ್ ಬೋರ್ಡನ್ನು ನೀಟಾಗಿ ಇಟ್ಟುಬಿಟ್ಟು ಆಚೆ ಹೋದೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಅನ್ನೋದು ಗೊತ್ತಿದ್ದಕ್ಕೆ ನನಗೆ ಸೆಟ್ಟಲ್ಲಿ ಯಾವ ಥರದ ತೊಂದರೆನೂ ಇರಲಿಲ್ಲ ಆವತ್ತು ಊಟ ಮಾಡಿಕೊಂಡು ಮಾಡಿಕೊಂಡು ಆಚೆ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ಕಾಲ ಕಳ್ಕೊಂಡಿದ್ದೆ ಸಾಯಂಕಾಲ ಎಲ್ಲರೂ ಹೋಗುವಾಗ ರಾತ್ರಿ 9 ಗಂಟೆ ಹೋಗುವಾಗ ಅವ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಜೊತೆ ನಾನು ಸೇರಿಕೊಂಡು ಮೆತ್ತಗೆ ಬರ್ತಾಯಿದ್ದೆ ಹೋಗ್ತಿದ್ದವರು ಹಾಗೆ ನಿಂತ್ಕೊಂಡ್ರು ಬನ್ನಿ ಇಲ್ಲಿ ಅಂತಂದರು ಸರ್ ನಾನು ಯಾಕೆ ನಿಮ್ಮನ್ನು ಆಚೆ ಕಳಿಸ್ದೆ ಗೊತ್ತೇನು ರೀ ಅಂತಂದರು ಏನು ಸರ್ ಒಬ್ಬ ಡೈರೆಕ್ಟರ್ಗೆ ಮುಂದೆ ಡೈರೆಕ್ಷನ್ ಮಾಡಬೇಕು ಅಂತಂತಿರೋನು ಒಬ್ಬ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಬಗ್ಗೆ ತುಂಬ ಕಾಳಜಿ ಇರಬೇಕು ಹಾಗೇನಾದರೂ ಇರಬೇಕು ಅಂತಂದರೆ ಪ್ರತಿಯೊಂದು ಸೆಕೆಂಡ್ ಕೂಡ ಬಹಳ ನಿಗವಾಗಿ ಇರಬೇಕು ಅವನು ಇವತ್ತು ಏನಾದರೂ ಮಾಡಿಬಿಡ್ಬೋದು ನಾಳೆ ಅದರ ಪರಿಣಾಮ ಪ್ರೊಡ್ಯೂಸರ್ ಮೇಲೆ ಬಿಡುತ್ತೆ ಸೊ ತುಂಬ ನಿಗವಾಗಿ ಪ್ರತಿಯೊಂದು ಸೆಕೆಂಡಲ್ಲೂ ಇರಬೇಕಾದ್ದು ಒಬ್ಬ ಡೈರೆಕ್ಟರ್ ಕರ್ತವ್ಯ ಅದು ನಿನಗೆ ಅರ್ಥವಾಗಲಿ ಅಂತನ್ಬಿಟ್ಟು ನಿಮ್ಮನ್ನು ಇವತ್ತು ಇದು ಕಳಿಸ್ದೆ ನಾಳೆ ಬನ್ನಿ ಕೆಲಸ ಶುರು ಮಾಡಿ ಅಂತಂದರು ಇಷ್ಟು ಶಿಷ್ಯರುಗಳ ಬಗ್ಗೆ ಒಂದು ಅವ್ರನ್ನ ಒಂದು ರೀತಿ ಅವ್ರನ್ನ ಮುಂದುವರಿಸಬೇಕು ಅದನ್ನು ಒಬ್ಬ ಗುರುವಾಗಿ ಯಾವ ರೀತಿ ಅರ್ಥವಾಗುವ ಹಾಗೆ ಹೇಳಬೇಕು ಅನ್ನೋದನ್ನು ಕಲ್ತುಕೊಂಡಿದ್ದು ನಾನು ಪುಟ್ಟಣ್ಣ ಕಣಗಾಲ್ ಅವರ ಹತ್ರನೇ ಸ್ತ್ರೀ ಪ್ರಧಾನತೆಯ ಸಿನಿಮಾಗಳಿಗೆ ಪುಟ್ಟಣ್ಣನವರು ಹೆಚ್ಚು ಒತ್ತು ಕೊಡ್ತಾ ಇದ್ರು ಯಾಕೆ ನಾವೆಲ್ಗಳು ಬಹಳ ಫೇಮಸ್ ಆಗಿತ್ತು ನಾವೆಲ್ನ ತೆಗೆಯುವ ಕಾದಂಬರಿಗಳನ್ನ ಚಿತ್ರೀಕರಿಸುವುದರಲ್ಲಿ ಪುಟ್ಟಣ್ಣನವರು ಎತ್ತದ ಕೈ ನಾವೆಲ್ಗಳಿಗಿಂತಲೂ ಚೆನ್ನಾಗಿ ಅದನ್ನು ಹೇಳ್ತಾ ಇದ್ರು ಅದೆಲ್ಲ ನಾವೆಲ್ಗಳು ಆವಾಗ ಸ್ತ್ರೀ ಶೋಷಣೆಗೆ ಒಳಗಾಗಿರುವಂಥ ನಾವೆಲ್ಗಳೇ ಜಾಸ್ತಿ ಇರ್ತಿದ್ದವು ಯಾಕೆಂದರೆ ಅದನ್ನು ಓದಿದ್ರೆ ಜನಗಳಿಗೆ ಒಂದು ಕನಿಕರ ಬರೋದು ಮಾಡೋದು ಇವೆಲ್ಲ ಇತ್ತು ಸೊ ಅಂಥ ನಾವೆಲ್ಗಳನ್ನು ತಗೊಂಡು ಆಮೇಲೆ ಇದರಿಂದ ಸಮಾಜ ಸುಧಾರಣೆನೂ ಆಗಬೇಕು ಅನ್ನೋ ಒಂದು ಉದ್ದೇಶನೂ ಅವ್ರಿಗಿತ್ತು ಅಂತ ಕಾಣುತ್ತೆ ಅದು ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅವರು ಶೂಟಿಂಗ್ ಮಾಡ್ತಾಯಿದ್ರು ಹೊಸ ಕಲಾವಿದರಿಗೆ ಯಾವ ರೀತಿಯಾದ ಪ್ರೋತ್ಸಾಹ ನೀಡ್ತಿದ್ರು ಹೊಸ ಕಲಾವಿದರುಗಳಿಗೆ ಅಂತಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಪ್ರತಿಯೊಬ್ಬರನ್ನು ತುಂಬ ಎನ್ಕರೇಜ್ ಮಾಡೋರು ಎನ್ಕರೇಜ್ ಮಾಡೋರು ಏನಾದರೂ ತಪ್ಪಿದ್ದಲ್ಲಿ ಅವರಿಗೆ ಏನಾದರೂ ಆ ಸಮಯದಲ್ಲಿ ಮುಜುಗರ ಅನ್ನಿಸಿದಾಗ ಮಾಡಿದಾಗ ಅವ್ರನ್ನ ಅಷ್ಟೇ ಸ್ಟ್ರಿಕ್ಟಾಗಿ ಯಾವ ರೀತಿಯ ಇದು ಇಲ್ಲದೆ ಅವ್ರನ್ನ ಕೋಪವಾಗಿ ಮಾತಾಡೋರು ಬಟ್ ಅದರ ಉದ್ದೇಶವೇನಿತ್ತು ಅಂತಂದರೆ ಅವರೇ ಹೇಳ್ತಾ ಇದ್ದರು ಅದರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದನ್ನು ಕರೆಕ್ಟಾಗಿ ಅವ್ರು ತಿಳ್ಕೊಂಡು ಮಾಡ್ತಾರೆ ಅವರು ಅನ್ನುವ ಒಂದು ಉದ್ದೇಶ ನನಗೆ ಅಂತನ್ನುವ ಭಾವನೆಯಿಂದ ಅವರು ಮಾಡ್ತಾಯಿದ್ರು ಪುಟ್ಟಣ್ಣನವರನ್ನು ಶಿಸ್ತಿನ ಸಿಪಾಯಿ ಅಂತಾರೆ ಈ ಬಗ್ಗೆ ಹೇಳಿ ಇಲ್ಲ ಇಲ್ಲ ಪುಟ್ಟಣ್ಣವ್ರು ಒಂದು ವಿಷಯ ಮಾಡೋರು ಯಾರಿಗೆ ಆ ಯೋಗ್ಯತೆ ಇದೆ ಅಂದರೆ ನಾವಿವಾಗ ಹೇಳುವಾಗ ಸ್ಟ್ರೈಟ್ ಫಾರ್ವರ್ಡಾಗಿ ಏನಾದರೂ ಸರಿಯಾದ ವಿಷಯ ಹೇಳೋದಿದ್ದರೆ ಡೆಫಿನೆಟ್ಲಿ ಅವರು ಅಕ್ಸೆಪ್ಟ್ ಮಾಡೋರು ಅದರಲ್ಲಿ ಯಾರು ಯಾವ ಒಬ್ಬ ಸಣ್ಣ ಹುಡುಗ ಹೇಳಿದ್ರು ನಮಗೆ ಬಟ್ ಹೇಳುವಾಗ ನಮಗೆ ಆ ಅಳಕಿರಬಾರ್ದು ನಾವು ಅದು ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋ ಹಾಗಿದ್ದರೆ ಅದನ್ನು ಹೇಳಿದ್ರೆ
ನಿಜವಾಗಲೂ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾ ಇದ್ದರು. ಅಂಥ ಒಂದು ಉದಾರ ಭಾವನೆ, ಉದಾರ ಮನಸ್ಸು ಅವರಲ್ಲಿತ್ತು. ಸುಮಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಿ, ನಿಮ್ಮ ಪ್ರಕಾರ ಪುಟ್ಟಣ್ಣನವರು ಹೇಗೆ ಭಿನ್ನ ಅನ್ನಿಸ್ತಾರೆ? ನಾನು ಇಬ್ಬರು ನಿರ್ದೇಶಕರುಗಳ ದೊಡ್ಡ ದೊಡ್ಡ ನಿರ್ದೇಶಕರುಗಳ ಹತ್ರ ಕೆಲಸ ಮಾಡಿದ್ದೀನಿ. ಒಂದು ಪುಟ್ಟಣ್ಣ ಕಣಗಾಲ್, ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಪುಟ್ಟಣ್ಣವ್ರ ಕಂಡ್ರೆ ತುಂಬ ಗೌರವ ಇತ್ತು, ತುಂಬ ಅಭಿಮಾನವಿತ್ತು ಅವರ ಇದರ ಬಗ್ಗೆ. ಇದು ಅಷ್ಟೇ ಅಭಿಮಾನ ಅವ್ರಿಗೂ ಅವರ ಮೇಲಿತ್ತು. ಆದರೂ ಕೆಲಸದ ವಿಷಯದಲ್ಲಿ ಮಾಡುವಾಗ ಆ ಪಂಕ್ಚುಯಾಲಿಟಿ ಅನ್ನೋದು ಇಬ್ಬರಲ್ಲೂ ಇರುತ್ತೆ. ಅಂದರೆ ಅದರಲ್ಲಿ ವಿಭಿನ್ನತೆಗಳಿವೆ, ಅವರದೇ ಬೇರೆ ಥರ, ಇವರದೇ ಬೇರೆ ಸ್ಟೈಲ್ಗಳು. ಸಾಹಿತಿಗಳ ಜೊತೆ ಅವರ ಒಡನಾಟ ಯಾವ ರೀತಿ ಇರ್ತಿತ್ತು ನೀವು ಕಂಡ ಹಾಗೆ? ಇವಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಯಾವುದೇ ನಿರ್ದೇಶಕನಿಗಾಗಲಿ ಅವರುಗಳ ಸಪೋರ್ಟು ತುಂಬ ಮುಖ್ಯ. ಸಾಹಿತ್ಯದ ಬಗ್ಗೆ ಆಗಲಿ, ಮ್ಯೂಸಿಕ್ಕಿನ ಬಗ್ಗೆ ಆಗಲಿ, ಪ್ರತಿಯೊಂದಕ್ಕೂ ಅವರಿಗೆ ಸಾಗರದಂತಹ ಒಂದು ಕಲಿಕೆ ಮತ್ತು ಅಭಿರುಚಿ ಅವ್ರಿಗಿತ್ತೇ ಇತ್ತು. ಸೊ ಹೀ ವಾಂಟ್ಸ್ ಟು ರೆಸ್ಪೆಕ್ಟ್ ಎವ್ರಿಬಡಿ. ಒಬ್ಬ ಸಾಹಿತಿ ಅವರು ಏನಾದರೂ ಒಂದು ಕೊಟ್ಟರು ಅಂತಂದರೆ ಅದನ್ನು ಇದು ಮಾಡ್ಕೊಳ್ಳೋದು, ಅದರಲ್ಲಿ ಇರುವ ಉತ್ತಮವಾದ ವಿಷಯಗಳನ್ನ ತಗೊಳ್ಳೋದು. ಹೀಗೆ ಅವರು ಪ್ರತಿಯೊಬ್ಬರ ಜೊತೆನೂ ಮಿಂಗಿಡ್ತಿದ್ರು. ಬರೀ ಸಾಹಿತಿ ಅಂತಲೇ ಅಲ್ಲಮ್ಮ, ಒಬ್ಬ ಮೇಕಪ್ ಮೆನ್ನು ಅವನ ಜೊತೆ ಇವಾಗ ಕ್ಯಾಮ್ರಾದ ಮುಂದೆ ಬಂದು ನಿಂತ್ಕೊಂಡ್ರೆ ಕರೆಕ್ಟಾಗಿ ಮೇಕಪ್ ಮೆನ್ನನ್ನು ಕರೆದುಬಿಟ್ಟು ಇದು ಶೇಡ್ ಹೀಗಿದೆ, ಇದನ್ನು ಚೇಂಜ್ ಮಾಡು, ಹೀಗೆ ಆ ಒಂದು ಸಣ್ಣ ಇದು ಸ್ಟಿಲ್ನವರು. ಅವ್ರ ಬಗ್ಗೆನೂ ಅನುಭವ, ಈ ಥರದ ಎಲ್ಲ ಜ್ಞಾನಗಳನ್ನು ಹೊಂದಿದ್ದರಿಂದ ನಾಟ್ ಓನ್ಲಿ ಸಾಹಿತಿಗಳು ಎಲ್ಲ ಇದ್ದಿತ್ತು. ಮ್ಯೂಸಿಕ್ಕು, ಹಾರ್ಮೋನಿಯಂ ಒಂದೊಂದು ಸಾರಿ ಅವರೇ ನುಡಿಸೋರು, ಇಷ್ಟಾಗಿ ಅವರಿಗೆ ಸಂಗೀತ ಬರ್ತಿರಲಿಲ್ಲ, ಅಂಥದ್ರಲ್ಲಿ ಹಾರ್ಮೋನಿಯಂ ನುಡಿಸೋರು. ಒಬ್ಬರೇ ಒಂದೊಂದು ಈ ಹಿಂದೂಸ್ತಾನಿ ಗಾಯನದ ಇರುತ್ತಲ್ಲ ಆ ಥರ ಆಲಾಪಗಳು ಮಾಡೋರು, ಎಲ್ಲ ನೋಡಿದ್ದೀನಿ. ಎಲ್ಲ ಅನುಭವಗಳು ಇರುವಂಥ ಒಂದು ಸಾಗರ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ. ಪುಟ್ಟಣ್ಣನವರು ಯಾವುದಾದ್ರೂ ವಿಷಯಕ್ಕೆ ಕೋಪ ಮಾಡ್ಕೊಳ್ತಿದ್ರಾ? ನನ್ನ ಪ್ರಕಾರ ನನಗನ್ನಿಸ್ತಾ ಇತ್ತು, ಈ ಮಾನಸ ಸರೋವರ ಸಿನಿಮಾ ಮಾಡಿದಾಗಲೇ ಪದ್ಮ ವಸಂತಿಯವರು ಆ್ಯಕ್ಟ್ ಮಾಡಿದ್ರು. ಆ್ಯಕ್ಟ್ ಮಾಡಿದಾಗ ಒಂದು ಸೀನ್ಲಿ ಸುಮಾರು ಸರಿ ಹೇಳಿಕೊಟ್ರು, ಪಾಪ ಅವ್ರಿಗೂ ಹೊಸದು. ಹೇಳ್ತಾ 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 ಅವರು ಇವ್ರನ್ನ ಇನ್ನೂ ಅವ್ರು ಅಂದ್ಕೊಂಡ ರೀತಿ ಬರಲಿಲ್ವೋ ಏನೋ ಗೊತ್ತಿಲ್ಲ, ಅವ್ರಿಗೆ ಒಂದು ತೆಗೆದು ಹೊಡೆದ್ರು ಪದ್ಮವಸಂತಿಯವ್ರಿಗೆ. ಆವಾಗ ಆಕೆ ಸ್ವಲ್ಪ ಏನೋ ಬೇಜಾರು ಮಾಡಿಕೊಂಡು ಅಥವಾ ಅಳ್ತಾನೋ, ಶಿ ಆ್ಯಕ್ಟೆಡ್. ಮಾಡಿದ ಮೇಲೆ ತುಂಬ ಸಂತೋಷಪಟ್ಟು ಕ್ಲ್ಯಾಪ್ ಮಾಡಿದ್ರು. ಆಮೇಲೆ ಆ ಶಿಷ್ಯರುಗಳ ಹತ್ರ, ಆವಾಗ ಪಿ ಎಚ್ ವಿಶ್ವನಾಥ್ ಅಸೋಸಿಯೇಟ್ ಅದಕ್ಕೆ, ಅವ್ರ ಹತ್ರ ಹೇಳ್ತಾಯಿದ್ರು ಹಿಂಗೆ ಮಾಡದೇ ಹೋಗಿದ್ರೆ ಅವಳು ನಾನು ಅಂದ್ಕೊಂಡ ಥರ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ಅಂದಂತ. ಈ ಥರ ಒಂದು ಈ ಥರದ ಕೋಪಗಳೇ ಹೊರತು ಅವ್ರಿಗೆ ಇನ್ಯಾವ ರೀತಿಯೂ ಇದಿಲ್ಲ. ಆಮೇಲೆ ಅಸಿಸ್ಟೆಂಟ್ಸ್ಗಳು ಅಂತಂದರೆ ಎಲ್ಲರೂ ಪರ್ಫೆಕ್ಟಾಗಿ ಮಾಡ್ತಾಯಿದ್ರು, ಯಾಕೆಂದರೆ ಅವ್ರ ಕೆಲಸ ಅಂತಂದಮೇಲೆ ಅಲ್ಲಿ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗೋಗಿಲ್ಲ. ಇದು ಇನ್ಯಾವ ರೀತಿಯ ಕೋಪನೂ ಬರ್ತಿರಲಿಲ್ಲ ಆ್ಯಕ್ಟಿಂಗ್ ವಿಷಯದಲ್ಲಿ, ಈ ಅವರಿವ್ರ ಮೇಲೆ ಇದು ಮಾಡ್ತಾಯಿದ್ರೆ ಹೊರತು ಅಷ್ಟೇ ಪ್ರೀತಿಯಾಗೂ ನೋಡ್ಕೋತಾ ಇದ್ರು ಅವ್ರುಗಳನ್ನ. ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಆಶಾ ಕಿರಣ, ಈ ಶತಮಾನದ ಮಾದರಿ ತಂತ್ರಜ್ಞ, ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ಪುಟ್ಟಣ್ಣ, ಅವರ ಬಣ್ಣ ಬಣ್ಣದ ಬದುಕಿನ ದೃಶ್ಯ ಅನಾವರಣ.